ವಾಸ್ತವ ನ್ಯೂಸ್ಗೆ ಸ್ವಾಗತ. ಜೈಪುರ್ ಗೋಲ್ ಗುಂಬಾಜ್ ಅಪರಾಧ ವಿಭಾಗದವರಿಂದ ಒಬ್ಬ ಕುಖ್ಯಾತ ಇರಾನಿ ಸರಗಳನ್ನು ಬಂಧಿಸಿ ಆತನಿಂದ 8 ಕೇಸ್ಗಳಲ್ಲಿ ಒಟ್ಟು 202 ಗ್ರಾಂ ಬಂಗಾರದ ಆಭರಣಗಳು ಹಾಗೂ 6 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಿರ್ಲಿಂಗೇಶ್ವರ ದೇವಸ್ಥಾನ ಉದ್ಘಾಟನಾ ಸಮಾರಂಭದಲ್ಲಿ ಸಾಮೂಹಿಕ ವಿವಾಹ ನಡೆಯಿತು. ಈ ಸಮಾರಂಭದಲ್ಲಿ ಬಸವನ ಬಾಗೇವಾಡಿ ಶಾಸಕರಾದ ಶ್ರೀ ಶಿವಾನಂದ ಪಾಟೀಲ್ ರವರು ಮಾತನಾಡಿದರು.
ಸಮುದಾಯದ ಪ್ರತಿನಿಧಿಗಳೇ, ಊರಿನ ಗಣ್ಯರೇ, ತಾಯಂದರೇ, ಆತ್ಮೀಯರೇ, ಪತ್ರಕರ್ತ ಬಂಧುಗಳೇ, ಓದುವರೇ, ಬಹಳ ವಿನೂತನವಾದಂಥ ಒಂದು ಕಾರ್ಯಕ್ರಮ ಡೇನಾಳ ಆರ್ ಎಸ್ ದಲ್ಲಿ ಇವತ್ತು ನೆರವೇರಿಸಲ್ಪಟ್ಟಿದೆ. ಇದು ಕೇವಲ ಬೇನಾಳ ಆರ್ ಎಸ್ ಅಷ್ಟೇ ಸೀಮಿತವಾಗಿಲ್ಲ, ಎರಡೂ ಬೇನಾಳ ಕೂಡಿದಾಗ ಮಾತ್ರ ಒಂದು ಕಾರ್ಯಕ್ರಮ ಆಗ್ತದೆ ಅಂದ್ರೆ ಅದು ತಪ್ಪಾಗುತ್ತಿಲ್ಲ ಅಂತ ನಾನು ಯಾಕಂದ್ರೆ ಎರಡೂ ಗ್ರಾಮಗಳು ಮೊದಲು ಪಂಚಾಯಿತಿ ಪಡ್ಕೊಳ್ಳೋಕ್ಕಿಂತಲೂ ಮೊದಲು ಸ್ವಲ್ಪ ಸಂಘರ್ಷದ ಹಾದಿಯಲ್ಲಿದ್ದು, ಒಬ್ರು ಪಂಚಾಯಿತಿ ಪಡ್ಕೊಂಡ್ರು, ಇನ್ನೊಬ್ರು ಸೊಸೈಟಿ ಪಡ್ಕೊಂಡ್ರು. ಹೀಗಾಗಿ ಹಂತ ಹಂತವಾಗಿ ಅಭಿವೃದ್ಧಿಯಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಇಟ್ಕೊಂಡು ಇವರ ಮಧ್ಯೆ ಇರ್ತಕ್ಕಂಥ ರಸ್ತೆ ಕೂಡ ಮಾಡಿಸಿಕೊಂಡು ಇವತ್ತು ಯಾವ ರೀತಿ ಮುಂದುವರೆದಿದ್ದಾರಪ್ಪ ಅಂತ ಹೇಳಿದ್ರೆ, ಇಡೀ ಬಸವನ ಬಾಗೇವಾಡಿಯಲ್ಲಿ ಅತ್ಯಂತ ಮಾದರಿಯ ಕಾರ್ಯಕ್ರಮ ಮಾಡ್ತಕ್ಕಂಥ ಊರುಗಳು ಯಾವುದಾದ್ರೂ ಇದ್ರೆ ಅದು ಬೇನಾಳ ಆರ್ ಎಸ್ ಎನ್ಎಚ್ ಅಂತ ಹೇಳ್ತಾರೆ. ಬಹಳ ಸಾಮರಸ್ಯ ಜೊತೆಗೆ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಯಾವುದೇ ಕಾರ್ಯಕ್ರಮ ಮಾಡಲಿ, ಯಾವುದೇ ಹಬ್ಬ ಮಾಡಲಿ, ಯಾವುದೇ ಆಚರಣೆ ಮಾಡಲಿ, ಯಾವುದೇ ಕ್ರೀಡೆ ಮಾಡಲಿ, ಯಾವುದೇ ಜಾತ್ರೆ ಮಾಡಲಿ, ಅದರಲ್ಲಿ ಮನಸ್ಪೂರ್ವಕವಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಡ್ತಾರೆ. ಇವತ್ತು ಬಹಳ ಸಂತೋಷದ ಒಂದು ಸಂಗತಿ ಏನಪ್ಪ ಅಂತಂದರೆ, 33 ಗುಡಿಗಳನ್ನು ಕಟ್ಟಿ ಕೊನೆಯದಾಗಿ ಉಳಿದಿರತಕ್ಕಂಥ ಬೀರ್ಲಿಂಗೇಶ್ವರನ ಇಚ್ಛಾಶಕ್ತಿಯನ್ನು ಈಡೇರಿಸುವುದರಲ್ಲಿ ಏನು ಪಣ ತೊಟ್ಟು ಕೆಲವು ಯುವಕರು ಕೆಲಸ ಮಾಡಿದ್ದಾರೆ, ಅವ್ರ ಹೆಸರನ್ನು ನಾನು ತಗೊಳ್ಳಿಕ್ಕೆ ಹೋಗೋಕ್ಕಾಗೋದಿಲ್ಲ. ಒಬ್ಬರು ಎಲ್ಲರನ್ನ ಸೇರಿಸ್ಕೊಂಡು ಕೆಲಸ ಮಾಡಿದರೆ ಇನ್ನೋರು ಹಣದ ಸಹಾಯ ಮಾಡ್ತಕ್ಕಂಥದ್ದಾಗಲಿ, ಇನ್ನೋರು ನನಗೆ ಯಾವುದೇ ಕೂಲಿ ಬೇಡಪ್ಪ, ನಾನು ದೇವರ ಸೇವೆ ಮಾಡ್ತೀನಿ ಅಂತೇಳಿ ಅಲ್ಲಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು ಹಿಡ್ಕೊಂಡು ಅನೇಕ ಜನ ಮಾಡಿದಾಗ ಒಂದು ದೇವಾಲಯ ಆಗ್ತದೆ. ಇವತ್ತು ನನಗೆ ಬಹಳ ಸಂತೋಷ ಏನು ಅನ್ನಿಸ್ತದಂದ್ರೆ, ಇಲ್ಲಿವರೆಗೆ ಎಂದೂ ಕೂಡ ಬೇನಾಳದಲ್ಲಿ ಸಾಮೂಹಿಕ ವಿವಾಹ ಆಗಿರಲಿಲ್ಲ. ಮೊದಲನೇ ಬಾರಿಗೆ ಸಾಮೂಹಿಕ ವಿವಾಹ ಮಾಡುವುದರ ಜೊತೆಗೆ ಅದನ್ನ ಬಹಳ ಯಶಸ್ವಿಯಾಗಿ ತಾವು ನೆರವೇರಿಸಿದ್ದೀರಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿ ಬಹಳ ಸಂತೋಷದ ಸಂಗತಿ ಏನಪ್ಪ ಅಂತಂದ್ರೆ, ವಿವಿಧತೆಯಲ್ಲಿ ಏಕತೆಯನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇದೆ. ಇವತ್ತಿಲ್ಲಿರ್ತಕ್ಕಂಥ ವಧುವರರಿಗೂ ಬಹಳ ದೈವ ಒಳ್ಳೆಯದವ್ರಿ, ಯಾಕಂದ್ರೆ ವೇದಿಕೆ ಮೇಲೆ ಪರಂ ಪೂಜ್ಯರು, ಜೊತೆಗೆ ನಮ್ಮಂಥವ್ರು ತಾವು ಮತ್ತು ಸುತ್ತಮುತ್ತಲಿನಿಂದ 16 ಗ್ರಾಮದಿಂದ ಬಂದಿರತಕ್ಕಂಥ ವಧುವರ ಆಶೀರ್ವಾದ ಏನಿದೆ ಅಂದ್ರೆ, ಇವತ್ತು ನಾವು ಮದುವೆ ಮಾಡಿದ್ರೆ ನಮ್ಮ ಮನೆಯೊಳಗೆ ನಮ್ಮ ಬಿಜ್ರು ಅಷ್ಟೇ ಬರ್ತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಇಡೀ ಜಿಲ್ಲೆ ಜನ ಬಂದಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಎಲ್ಲ ಜನ ತಮ್ಮ ಸ್ವಯಂ ಸ್ಫೂರ್ತಿಯಿಂದ, ಯಾರು 1 ರೂಪಾಯಿ ಸಹಾಯ ಮಾಡಿದ್ರು ಮತ್ತೊಬ್ರು 50,000 ರೂಪಾಯಿ ಸಹಾಯ ಮಾಡಿದ್ದಾರೆ, ಅಂತ ದೊಡ್ಡ ಮನಸ್ಸಿದ್ದಾಗ ಇಂಥ ಒಂದು ಕಾರ್ಯಕ್ರಮ ನೆರವೇರುತ್ತದೆ. ಇಲ್ಲದೆ ಇದ್ರೆ ವಿಜಯಪುರದ ದರ್ಬಾರ್ ಮೈದಾನದಲ್ಲಿ ಅಂಬೇಡ್ಕರ್ ಅವರ ಮೊಮ್ಮಗನಾದ ಪ್ರಕಾಶ್ ಭಾಯ್ ಅಂಬೇಡ್ಕರ್ ಅವರು ಸಂವಿಧಾನ ಬಚಾವ್ ದೇಶ್ ಬಚಾವ್ ಎಂದು ಮಾತನಾಡಿದರು. ಉಪಸ್ಥಿತ ದೋಸ್ತೋ, ಭಾಯಿಯೋ, ಬಹನೋ, ಮೈ ಆಜ ಯೇ ಮಾನ್ ಕೆ ಚಲತಾ ಹೂ ಯೇ
युवा जनरेशन जो है, युवा पीढ़ी जो है, वो काफी यहां पर उपस्थित है और मैं उन पर ही निर्भय रह के ये कहता हूं कि कल का आंदोलन जो है वो हमारा आंदोलन होगा। हम लोग हर बार बाबा साहब का नाम लेते हैं, हर बार बुद्ध का नाम लेते, बसवेश्वर का नाम लेते, लेकिन उनके किसी भी सिद्धांत पे हम लोग चलने के लिए तैयार। सुप्रीम कोर्ट पे दो पिटीशन चली है, महत्वपूर्ण पिटीशन है। एक पिटीशन है जो एट्रोसिटी कानून है, उस एट्रोसिटी कानून में जो है वो बेल देने की कोई प्रावधान नहीं है। आपके खिलाफ अगर एफआईआर दाखिल है पुलिस के अंदर, तो पुलिस ने आपको पकड़ना है, कोर्ट में हाजिर करना है और कोर्ट फिर फैसला करे कि आपको बेल देना है या नहीं देना। एक अलग धर्म की विचारधारा है, इसको मान्यता है। आप इस मान्यता से देने से, बसवेश्वर की विचारधारा को मान्यता देने से किसी के घर से कोई कम कुछ जाने वाला है? आपके 2 रुपए कम होने वाले हैं? किसका क्या नुकसान हो? मुझे नहीं लगता किसी का नुकसान होगा। सिर्फ बसवेश्वर को मानने वाले जो है वो मानने वाले यही कह रहे हैं कि भैया हमारी अलग विचारधारा है, उस अलग विचारधारा को पहचानो और उस अलग विचारधारा को पहचानते हुए उसको एक धर्म का स्थिति।